ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೋಕ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ನಮ್ಮ ರಾಜ್ಯದ ರೈತ ಸಮುದಾಯಕ್ಕೆ ಎರಡು ಮುಖ್ಯವಾದ ಮಾಹಿತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ರಾಜ್ಯ ಸರ್ಕಾರ. ನಿಮ್ಮ ಹತ್ತಿರನಾದರೂ ಬ್ಯಾಂಕ್ ಖಾತೆ ಇದ್ರೆ ದಯವಿಟ್ಟು ಈ ಒಂದು ಉಡನ ಪೂರ್ತಿಯಾಗಿ ನೋಡಿ. ಎಲ್ಲ ಮಾಹಿತಿನ ಎ ಟು ಝಡ್ ವರೆಗೂ ಕಂಪ್ಲೀಟ್ ಆಗಿ ನಿಮಗೆ ಹೇಳಿದ್ದೇನೆ. ಮತ್ತು ಉಡನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದ್ರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ನಾವು ಮುಂದೆ ಹಾಕುವ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು. ಫ್ರೆಂಡ್ಸ್, ಇದೇ ರೀತಿ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ. ರಾಜ್ಯ ಮತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಈಗಾಗಲೇ ಹಲವಾರು ರೈತರು ಹೊಸ ಹೊಸ ಯೋಜನೆಗಳಲ್ಲಿ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ನಮ್ಮ ಕೇಂದ್ರ ಸರ್ಕಾರ ನೀಡಿರುವ ಹಲವಾರು ಯೋಜನೆಗಳಿಗೆ ರಾಜ್ಯ ಸರ್ಕಾರವು ಕೂಡ ಹೆಚ್ಚಿನ ಒಂದು ಅನುದಾನವನ್ನು ಬಿಡುಗಡೆ ಮಾಡುವ ಮೂಲಕ ರೈತರಿಗೆ ಹೊಸ ಹೊಸ ಯೋಜನೆಗಳನ್ನು ಈಗಾಗಲೇ ನೀಡ್ತಾ ಇದೆ. ಗೆಳೆಯರೇ, ಹೌದು, ನೀವು ಕೂಡ ಏನಾದರೂ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳಲ್ಲಿ ಹಣವನ್ನು ಪಡೆದುಕೊಳ್ತಾ ಇದ್ರೆ ವಿಡಿಯೋಗೆ ಲೈಕ್ ಮಾಡ್ತಾ ಕಮೆಂಟಲ್ಲಿ ಎಸ್ ಅಂತ ಒಂದು ಕಮೆಂಟ್ ಮಾಡಿ. ಗೆಳೆಯರೇ, ಇದೇ ಕುರಿತು 2021 ಮತ್ತು 2022 ಸಾಲಿನ ಹಣ ಬಿಡುಗಡೆ ಮಾಡಲಿದ್ದಾರೆ ರೈತರಿಗೆ. ಹೌದು ಫ್ರೆಂಡ್ಸ್, ಇದು ಮೊದಲನೇದಾಗಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. 2021 ಮತ್ತು 2022 ಸಾಲಿನಲ್ಲಿ ಮುಂಗಾರು ಹಂಗಾಮಿನ ಸರಿಸುಮಾರು 5 ಕೋಟಿ ರೂಪಾಯಿಯಷ್ಟು ಹಣ ಕರ್ನಾಟಕ ರಾಜ್ಯದ ರೈತರಿಗೆ ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. 15 ಲಕ್ಷಕ್ಕೂ ಅಧಿಕ ಒಂದು ಅರ್ಜಿಗಳನ್ನು ಸ್ವೀಕಾರ ಮಾಡಿದ ಬಳಿಕ ಅರ್ಜಿಗಳ ಪರಿಶೀಲನೆ ಮತ್ತು ರೈತರು ಈ ಒಂದು ಬೆಳೆ ವಿಮೆ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿದ ಒಂದು ಮಾಹಿತಿಯ ಪ್ರಕಾರ ರೈತರ ಖಾತೆಗೆ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ. ಹೌದು ಫ್ರೆಂಡ್ಸ್, ಈಗಾಗಲೇ ಜನರಲ್ ಇನ್ಶೂರೆನ್ಸ್ ಕಂಪನಿ ಸೇರಿದಂತೆ ರೈತರಿಂದ ಬೆಳೆ ವಿಮೆಯನ್ನು ತುಂಬಿಸಿಕೊಂಡ ಈ ಒಂದು ಇನ್ಶೂರೆನ್ಸ್ ಕಂಪನಿಯವರು ಶೀಘ್ರವೇ ರೈತರ ಖಾತೆಗೆ ಹಣವನ್ನು ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ಮತ್ತು ನಮ್ಮ ರಾಜ್ಯ ಸರ್ಕಾರ ಎಲ್ಲ ಒಂದು ಕಂಪನಿಗಳಿಗೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ರೈತರಿಂದ ಹಣವನ್ನು ವಸೂಲಿ ಮಾಡಿ ಇದಾದ ಬಳಿಕ ರೈತರಿಗೆ ಹಣ ನೀಡುವ ಸಂದರ್ಭದಲ್ಲಿ ಹಲವಾರು ಖ್ಯಾತಿಯನ್ನು ತೆಗಿತಾ ಇದ್ರು. ಈ ರೀತಿಯಾದರೆ ಅವರ ಒಂದು ಕಂಪನಿಗಳಿಗೆ ಮುಂದೆ ಒಂದು ಭಾರಿ ಕಠಿಣ ಕ್ರಮವನ್ನು ಕೂಡ ಕೊಡುತ್ತೇವೆ ಎಂದು ಕೂಡ ರಾಜ್ಯ ಸರ್ಕಾರ ಎಚ್ಚರಿಕೆ ನೀಡಿದೆ. ಗೆಳೆಯರೇ, ಇದೇ ರೀತಿ ರೈತರಿಗೆ ಮತ್ತೊಂದು ಮುಂದಿನ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಮ್ಮ ರಾಜ್ಯ ಸರ್ಕಾರ ಕೃಷಿ ಭೂಮಿ ದುರಸ್ತಿ ಮತ್ತು ಈ ಒಂದು ಪೋಡಿ ಖಾತೆಯನ್ನು ಸರಳೀಕರಣ ಮಾಡುವ ಮೂಲಕ ರೈತರು ಕಂದಾಯ ಇಲಾಖೆಗೆ ಅಲಿಯುವುದನ್ನು ತಪ್ಪಿಸುತ್ತೇವೆ ಎಂದು ಇವಾಗ ಶಾಸಕರಾದ ಬಾಲಕೃಷ್ಣ ಅವರು ತಿಳಿಸಿದ್ದಾರೆ. ಹೌದು ಫ್ರೆಂಡ್ಸ್, ಈಗಾಗಲೇ ತಲಾತಲದಿಂದ ಕೃಷಿ ಭೂಮಿಯಲ್ಲಿ ವ್ಯವಸಾಯ ಮಾಡಿಕೊಂಡು ಬರುತ್ತಿರುವ ರೈತರು ತಮ್ಮ ಒಂದು ಭೂಮಿ ಪರಭಾರೆ ಮಾಡಲು ಸಾಕಷ್ಟು ಕಷ್ಟಪಡುತ್ತಿದ್ದಾರೆ. ಭೂಮಿ ಕೊಳ್ಳುವವರು ದುರಸ್ತಿಯನ್ನು ಕೇಳ್ತಾರೆ. ಇದನ್ನು ಮಾಡಿಸಲು ಸಾಕಷ್ಟು ಹಣದ ವೆಚ್ಚವಾಗಲಿದೆ ಎಂದು ಕೂಡ ತಿಳಿಸಿದ್ದಾರೆ. ಮತ್ತು ಹಲವಾರು ರೈತರು ಕಚೇರಿಗಳಿಗೆ ಅಲೆದಾಡಿದರೂ ಕೂಡ ಅವರ ಒಂದು ಕೆಲಸ ಆಗ್ತಾ ಇರಲಿಲ್ಲ. ಆದರೆ ಇನ್ನು ಮುಂದೆ ಸಾರ್ವಜನಿಕರು ಸೇರಿದಂತೆ ಎಲ್ಲರೂ ಕೂಡ ತಮ್ಮ ಒಂದು ಜಮೀನಿಗೆ ಸಂಬಂಧಪಟ್ಟಂತೆ 11E ಪೋಡಿ ಆಗಿರ್ಬೋದು ಮತ್ತು ಭೂ ಪರಿವರ್ತನೆ ಸ್ಕೆಚ್, ಹದ್ದುಬಸ್ತು ಮತ್ತು ಇತರೆ ನಕ್ಷೆಗಳನ್ನು ಇನ್ನು ಮುಂದೆ ಆನ್ಲೈನ್ನಲ್ಲೇ ಪಡೆದುಕೊಳ್ಳಲು ಸರ್ವೆ ಮಾಪನ ಮತ್ತು ಭೂ ದಾಖಲೆಗಳ ಒಂದು ಆಯುಕ್ತರು ಈಗಾಗಲೇ ತಿಳಿಸಿದ್ದಾರೆ. ಫ್ರೆಂಡ್ಸ್, ಇದೇ ಸಂಬಂಧ ಟ್ವೀಟ್ ಮಾಡಿದವರು, ಶೀಘ್ರವೇ ಒಂದು ಹೆಲ್ಪ್ ಲೈನ್ ನಂಬರ್ ಕೂಡ ಬಿಡುಗಡೆ ಮಾಡಲಾಗುವುದು. ಟೋಲ್ ಫ್ರೀ ಸಂಖ್ಯೆಗೆ ಕರೆ ಮಾಡುವ ಮೂಲಕ ನಿಮ್ಮ ಎಲ್ಲ ಒಂದು ಕೆಲಸಗಳನ್ನು ನೀವು ಮನೆಯಲ್ಲಿ ಕುಳಿತುಕೊಂಡು ಮಾಡಬಹುದೆಂದು ತಿಳಿಸಿದ್ದಾರೆ. ಗೆಳೆಯರು, ರೈತರಿಗೆ ಎರಡು ಮುಖ್ಯವಾದ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂಥದೇ ಹೊಸ ಹೊಸ ವಿಡಿಯೋಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣುವ ಕನ್ನಡ ಲೋಕದ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ. ಮನೆಯಲ್ಲಿ ಕುಳಿತು ಹಣ ಗಳಿಸಬೇಕಂದ್ರೆ ತಿಂಗಳಿಗೆ 60,000 ರೂಪಾಯಿ ಕೂಡ ನೀವು ಗಳಿಸಬಹುದು. ಎಲ್ಲ ಮಾಹಿತಿಯನ್ನು ಹೇಳಿದ್ದೇನೆ. ಈಗಲೇ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋನ ಕ್ಲಿಕ್ ಮಾಡಿ.